ಇದು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನ ಸ್ಟೋರಿ. ಈ ಸರಿ ಕಳ್ಳ ಸಂಪತ್ತಿನ ವಿರುದ್ಧ ಈ ಸರ್ಜಿಕಲ್ ಸ್ಟ್ರೈಕ್. ನೋಟ್ ಬ್ಯಾನ್ ಆಯ್ತು, GST ಕೂಡ ತಂದಿದ್ದಾಯ್ತು. ಮೋದಿ ಅವರ ನೆಕ್ಸ್ಟ್ ಟಾರ್ಗೆಟ್ ಅದು ಗೋಲ್ಡ್ ಅಂದ್ರೆ ಚಿನ್ನ. ಚಿನ್ನದ ಮೇಲೆ ಮೋದಿ ಸರ್ಕಾರದ ಕಣ್ಣು ಬಿದ್ದಿದೆ. ಹೀಗಾಗಿ ಗೋಲ್ಡ್ ಖರೀದಿ ಖದೀಮರಿಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಚಿನ್ನ ಪ್ರಿಯರಾದ ಮಹಿಳೆಯರಿಗೂ ಕೂಡ ಸ್ವಲ್ಪ ಶಾಕ್ ಗ್ಯಾರಂಟಿ. ದೇಗುಲ ಟ್ರಸ್ಟ್ ಅವರಿಗೂ ಕೂಡ ಭಯ ಆವರಿಸಿದೆಯಂತೆ. ಹಾಗಾದ್ರೆ ಆ ಬೆಳವಣಿಗೆ ಏನು, ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಚಿನ್ನ ಬಚ್ಚಿಕೊಂಡವರಿಗೆ ಮೋದಿ ಶಾಕ್, ದಾಖಲೆ ಇಲ್ಲದ ಬಂಗಾರಕ್ಕೆ ಟ್ಯಾಕ್ಸ್, ಕಪ್ಪು ಹಣ ತಡೆಗೆ ಕೇಂದ್ರದಿಂದ ಕಾನೂನು. ಇನ್ನು ಮುಂದೆ ಚಿನ್ನ ಬಚ್ಚಿಡುವಂತಿಲ್ಲ, ದಾಖಲೆ ಇಲ್ಲದೆ ಚಿನ್ನಕ್ಕೆ ಕೇಂದ್ರ ಸರ್ಕಾರದ ಕನ್ನ, ದೇಗುಲದಲ್ಲಿ ಬಂಗಾರಕ್ಕೂ ಗುನ್ನ. ಈ ಹಿಂದೆ ನೋಟ್ ಬ್ಯಾನ್ ವೇಳೆ ಅಕ್ರಮ ಸಂಪತ್ತನ್ನ ಹೊರತೆಗೆಯೋಕೆ ಮೋದಿ ಸರ್ಕಾರ ಒನ್ ಟೈಮ್ ಆಮ್ನೆಸ್ಟಿ ಸ್ಕೀಮ್ ಜಾರಿ ಮಾಡಿತು. ಅದರಲ್ಲಿ ಅಕ್ರಮವಾಗಿ ಸಂಪಾದಿಸಿರೋ ಸಂಪತ್ತಿಗೆ ತೆರಿಗೆ ಕಟ್ಟಿ ಸಕ್ರಮ ಮಾಡಿಕೊಳ್ಳೋಕೆ ಅವಕಾಶ ಕೊಡಲಾಗಿತ್ತು. ಇದೀಗ ಅದೇ ಮಾದರಿಯಲ್ಲಿ ಅಕ್ರಮ ಚಿನ್ನವನ್ನ ಹೊರತೆಗೆಯೋಕೆ ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಗೋಲ್ಡ್ ಆಮ್ನೆಸ್ಟಿ ಸ್ಕೀಮ್ ತರೋಕೆ ರೆಡಿಯಾಗಿದೆ. ಗೋಲ್ಡ್ ಆಮ್ನೆಸ್ಟಿ ಸ್ಕೀಮ್ನಲ್ಲಿ ದಾಖಲೆ ಇಲ್ಲದೆ ಚಿನ್ನ ಬಿದ್ದರೆ ಅದನ್ನ ಸರ್ಕಾರಕ್ಕೆ ತೋರಿಸಬೇಕು, ಅಕ್ರಮ ಚಿನ್ನ ಇದ್ರೆ ತೆರಿಗೆ ಕಟ್ಟಬೇಕು. ಸರ್ಕಾರವೇ ನಿಗದಿಪಡಿಸಿದ ತೆರಿಗೆ ದರವನ್ನ ತೆತ್ತು ಈ ಚಿನ್ನವನ್ನ ಸಕ್ರಮ ಮಾಡಿಕೊಳ್ಳಬಹುದು. ಮೂಲಗಳ ಪ್ರಕಾರ ಇಂಥ ಅಕ್ರಮ ಚಿನ್ನದ ಮೇಲಿನ ತೆರಿಗೆ ದರ ತುಸು ದುಬಾರಿಯೇ ಇರಲಿದ್ದಂತೆ. ಇನ್ನು ಇಂತಿಷ್ಟು ಚಿನ್ನ ಇಟ್ಕೊಳ್ಳಲು ಸರ್ಕಾರ ಮಿತಿ ನಿಗದಿಪಡಿಸಿದೆ. ಈ ಮಿತಿಯನ್ನ ದಾಟಿದ್ರೆ ವಿವಾಹಿತ ಮಹಿಳೆ ರಶೀದಿ ತೋರಿಸಬೇಕು, ರಶೀದಿ ಇಲ್ಲ ಅಂದ್ರೆ ಆಕೆ ಕೂಡ ತೆರಿಗೆ ಕಟ್ಟಬೇಕು. ಕಪ್ಪು ಹಣ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ಹೊಸ ಯೋಜನೆ ಹಾಕೊಂಡಿದೆ. 2 ವರ್ಷಗಳ ಹಿಂದಿನಿಂದಲೇ ನೀತಿ ಆಯೋಗ ಸಮಗ್ರ ಚಿನ್ನ ನೀತಿಯನ್ನು ರೂಪಿಸುತ್ತಿದ್ದು ಗೋಲ್ಡ್ ಆಮ್ನೆಸ್ಟಿ ಸ್ಕೀಮ್ ಈ ಯೋಜನೆಯ ಒಂದು ಭಾಗ. ಅಲ್ಲದೆ ದೇಗುಲಗಳಲ್ಲಿರುವ ಚಿನ್ನವನ್ನ ರಚನಾತ್ಮಕ ಉದ್ದೇಶಕ್ಕೆ ಬಳಸಲು ಆದೇಶ ಹೊರಡಿಸಲಿದೆ ಅಂತ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ರಾಜಸ್ವ ವಿಭಾಗದಿಂದ ಸ್ಕೀಮ್ ಸಿದ್ಧವಾಗಿದ್ದು ಕೇಂದ್ರ ಸಂಪುಟದ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಈ ಯೋಜನೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತದೆ ಎಂಬುದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಲೆಕ್ಷನ್ ಆಯ್ತು, ರಿಸಲ್ಟ್ ಬಂದಿದ್ದಾಯ್ತು, ಇನ್ನೇನ್ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ಬೇಕಾದ್ರೆ ಮೈತ್ರಿಕೂಟದಲ್ಲಿ ಬಿರುಕು ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ. ಇದು ಮಹಾರಾಷ್ಟ್ರದ ಕತೆ. ಬಿಜೆಪಿ ಶಿವಸೇನೆ ಮೈತ್ರಿಕೂಟಕ್ಕೆ ಬಹುಮತ ಬಂದಿದ್ರು ಕೂಡ ಸರ್ಕಾರ ರಚನೆ ಮಾತ್ರ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ 50-50 ಅಧಿಕಾರ ಹಂಚಿಕೆಗೆ ಶಿವಸೇನೆ ಪಟ್ಟು ಹಿಡಿದು ಕೂತಿದೆ. ಆದರೆ 2.5 ವರ್ಷಗಳ ಕಾಲ ಸಿಎಂ ಹುದ್ದೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಸುತಾರಾಮ್ ಸಿದ್ಧ ಇಲ್ಲ. ಈ ಮಧ್ಯೆ ಇವತ್ತು ಬಿಜೆಪಿ ಶಾಸಕಾಂಗ ಸಭೆ ಕೂಡ ನಡೆಯಿತು. ಹಾಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಫಡ್ನವೀಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದೇ ತಡ ಶಿವಸೇನೆ ಬುಡಕ್ಕೆ ಇನ್ನಷ್ಟು ಬೆಂಕಿ ಬಿದ್ದಂಗಾಯಿತು. ನಾಳೆನೇ ಶಿವಸೇನೆ ಕೂಡ ಶಾಸಕಾಂಗ ಸಭೆ ಕರೆದಿದೆ. ಶಿವಸೇನೆಗೆ ಡಿಸಿಎಂ ಹುದ್ದೆ ಜೊತೆ 13 ಸಚಿವ ಸ್ಥಾನದ ಆಫರ್ ಮಾಡಿದೆಯಂತೆ ಬಿಜೆಪಿ. ಆದರೆ ಮುಂದಿನ ಅವಧಿಗೆ ಸಿಎಂ ಪಟ್ಟು ಕೊಡಲೇಬೇಕು ಅಂತ ಉದ್ಧವ್ ಠಾಕ್ರೆ ಹಠ ಹಿಡಿದು ಕೂತಿದ್ದಾರೆ. ಹಗ್ಗ ಜಗ್ಗಾಟದ ನಡುವೆ ಫಡ್ನವೀಸ್ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಶೀಘ್ರವೇ ಶಿವಸೇನೆ ಬಿಜೆಪಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಓಡಾಡ್ತಾ ಇದೆ. ಈ ಕ್ಯಾಲ್ಕುಲೇಷನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಶಿವಸೇನೆಯವರು ಕಾಂಗ್ರೆಸ್ ಜೊತೆನೋ ಅಥವಾ ಪವಾರ್ ಅವ್ರ ಜೊತೆನೋ ಹೋಗ್ಬೇಕು, ಆಗ ಮಗದೊಂದು ಲಾಜಿಕ್ ಕೆಲಸ ಮಾಡಬೇಕು. ಅದಕ್ಕೆ ಮುಂಚೆ ಇದೇನಾಗುತ್ತೆ ಅಂತ ಎಲ್ರಿಗೂ ಕೂಡ ಬಹಳ ಕುತೂಹಲ ಇದೆ. ಇನ್ನು ಅಲ್ಲಿಂದ ಡೆಲ್ಲಿಗೆ ಹೋಗೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಉಸಿರಾಡೋದೇ ದೊಡ್ಡ ಮಟ್ಟದ ಕಷ್ಟ ಆಗೋಗಿದೆ. ಜೀವ ಸಂಜೀವಿನಿ ಗಾಳಿನೇ ಈಗ ವಿಷ ಆಗ್ತಾ ಇದೆ. ಗಾಳಿಯಲ್ಲಿ ಆಕ್ಸಿಜನ್ ಬದಲಿಗೆ ಪಾಯ್ಸನ್ ಸಿಗ್ತಾ ಇದೆ. ಒಂದ್ ಕಡೆ ಕೃಷಿ ಕುಳೆ ಸುಡ್ತಿರುವಂತಹ ರೈತರು, ಮತ್ತೊಂದು ಕಡೆ ದೀಪಾವಳಿ ಹಬ್ಬ ಬಂತು, ಪಟಾಕಿ ಹಾವಳಿ ಬೇರೆ. ಪರಿಣಾಮ ದೆಹಲಿ ನಗರ ಗ್ಯಾಸ್ ಚೇಂಬರ್ ತರ ಕಾಣಿಸ್ತಾ ಇದೆ. ಜನ ಉಸಿರಾಡೋಕ್ಕೂ ಕೂಡ ತುಂಬಾ ಭಯ ಪಡ್ತಿದ್ದಾರೆ. ಹಾಗಾದ್ರೆ ದೆಹಲಿ ವಾತಾವರಣ ಇವಾಗ ಹೇಗಿದೆ ಅಂತೀರಾ? ಸ್ಟೋರಿ ಆಕಾಶದಲ್ಲಿ ದಟ್ಟ ಹೊಗೆಯಂತಹ ಮಂಜು, ಎಲ್ಲೆಲ್ಲೂ ಮಂಜಿನ ಮುಸುಕು, ಸೂರ್ಯನನ್ನೇ ಮುಚ್ಚಿ ಹಾಕಿರೋ ವಾತಾವರಣ, ಮಾಸ್ಕ್ ಹಾಕಿ ಓಡಾಡ್ತಾ ಇರೋ ಸಿಲಿಕಾನ್ ಸಿಟಿ ಜನ. ದೆಹಲಿ ಎನ್ಆರ್ಸಿ ಹಾಗೆಯೇ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸದ್ಯ ಇಂತಹ ದೃಶ್ಯಗಳಷ್ಟೇ ಕಂಡು ಬರ್ತಾ ಇದೆ.
ದೀಪಾವಳಿಯ ಬೆನ್ನಲ್ಲೇ ರಾಷ್ಟ್ರ ರಾಜಧಾನಿಯ ವಾತಾವರಣ ಸಂಪೂರ್ಣ ಹದಗೆಟ್ಟಿದೆ. ವಾಯು ಎಷ್ಟು ಮಲಿನವಾಗಿದೆ ಅಂದ್ರೆ ದೆಹಲಿಯಲ್ಲಿ ಈಗ ಉಸಿರಾಡೋದೇ ಅಪಾಯಕಾರಿ. ಮಿತಿಮೀರಿದ ವಾಯು ಮಾಲಿನ್ಯದಿಂದಾಗಿ ದೆಹಲಿಯ ವಾತಾವರಣ ಸಂಪೂರ್ಣ ಹದಗೆಟ್ಟಿದ್ದು, ಇನ್ನೂ ಈ ನಗರದಲ್ಲಿ ಬದುಕೋದಿರಲಿ ಉಸಿರಾಡೋದು ಕಷ್ಟ ಎಂಬಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿ ಈ ರೀತಿ ಮಲಿನವಾಗಲು ಪಕ್ಕದ ಪಂಜಾಬ್ ಹಾಗೂ ಹರಿಯಾಣದ ರೈತರು ಕೃಷಿ ಕೂಳೆ ಸುಡ್ತಾ ಇರೋದು ಕಾರಣ. ಜೊತೆಗೆ ದೀಪಾವಳಿಯ ಪಟಾಕಿ ಹಾವಳಿ, ಸರ್ಕಾರ ಎಷ್ಟೇ ಮನವಿ ಮಾಡಿದ್ರೂ ಪಂಜಾಬ್ ಹಾಗೂ ಹರಿಯಾಣದ ರೈತರು ಹೊಲ ಗದ್ದೆಗಳನ್ನ ಸುಡೋದನ್ನ ನಿಲ್ಲಿಸ್ತಾ ಇಲ್ಲ. ಕಳೆದ 24 ಗಂಟೆಗಳಲ್ಲಿ ಈ ಎರಡೂ ರಾಜ್ಯಗಳಲ್ಲಿ ಬೆಳೆ ಪರಿಕರಗಳ ಸುಡುವಿಕೆ ಘಟನೆಗಳು 1654ರಿಂದ 2577ಕ್ಕೆ ಏರಿಕೆಯಾಗಿದೆ. ಇದರಿಂದ ದೆಹಲಿ ಎನ್ಆರ್ಸಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಾಯುಮಾಲಿನ್ಯ ಗರಿಷ್ಠ ಮಟ್ಟ ತಲುಪಿದೆ. ಎಲ್ಲೆಲ್ಲಿ ಎಷ್ಟರ ಮಟ್ಟಿನ ವಾಯುಮಾಲಿನ್ಯ ಇದೆ ಅಂತ ನೋಡೋದಾದ್ರೆ AIQ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 300ರ ಗಡಿ ದಾಟಿದ್ರೆ ಅಪಾಯಕಾರಿ. ಸದ್ಯಕ್ಕೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಹಿತಿಯಂತೆ ದೆಹಲಿಯ ವಾಯು ಮಾಲಿನ್ಯದ ಸೂಚ್ಯಂಕ 400ರ ಗಡಿ ದಾಟಿದೆ. ಅತಿ ಅಪಾಯಕಾರಿ ಅಂದ್ರೆ ದೆಹಲಿ ಯುಪಿಎ ಗಡಿಯಲ್ಲಿರುವಂತಹ ಗಾಜಿಯಾಬಾದ್ನಲ್ಲಿ AIQ 446ರಷ್ಟಿದೆ. ಇನ್ನು ನೋಯ್ಡಾದಲ್ಲಿ 439, ಗ್ರೇಟರ್ ನೋಯ್ಡಾದಲ್ಲಿ 428, ಮೊರದಾಬಾದ್ನಲ್ಲಿ 424, ಪಾಣಿಪತ್ನಲ್ಲಿ 415 ಹಾಗೂ ಹರಿಯಾಣದ ಗುರುಗ್ರಾಮದಲ್ಲಿ ವಾಯುವಿನ ಗುಣಮಟ್ಟ 372ರಷ್ಟಿದೆ. ಇಷ್ಟು ಜಾಗಗಳಲ್ಲಿ ಈಗ ಉಸಿರಾಡೋದು ಡೇಂಜರ್. ಭಾರತದಲ್ಲಿ ಅತ್ಯಂತ ಕೆಟ್ಟ ವಾತಾವರಣ, ಅತಿ ಕಡಿಮೆ ಆಮ್ಲಜನಕ ಹೊಂದಿರುವ ನಗರ ಎಂಬ ಕುಖ್ಯಾತಿಗೆ ರಾಷ್ಟ್ರ ರಾಜಧಾನಿ ಒಳಗಾಗಿದೆ. ದೆಹಲಿಯ ವಾಯು ಮಾಲಿನ್ಯದಿಂದಾಗಿ ಭಾರತ ಹಾಗೂ ಬಾಂಗ್ಲಾದೇಶದ ನಡುವಿನ T20 ಮ್ಯಾಚ್ ಮೇಲೆ ಕರಿ ನೆರಳು ಬಿದ್ದಿದೆ. November 3ಕ್ಕೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಿಗದಿಯಾಗಿರುವ ಪಂದ್ಯ ಸ್ಥಳಾಂತರವಾಗುವಂತ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಐಎನ್ಎಕ್ಸ್ ಮೀಡಿಯಾ ಹಗರಣದಲ್ಲಿ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂಗೆ ಮಧ್ಯಂತರ ಜಾಮೀನು ಕೊಡೋಕೆ ದೆಹಲಿ ರೋಸ್ ಅವೆನ್ಯೂ ನಿರಾಕರಿಸಿದೆ. ಇದೀಗ ಮತ್ತೆ 14 ದಿನಗಳ ಕಾಲ ಚಿದಂಬರಂಗೆ ಜೈಲೂಟ ಗತಿ. ED ಕಸ್ಟಡಿಯಲ್ಲಿದ್ದ ಚಿದಂಬರಂ ಆರೋಗ್ಯದ ದೃಷ್ಟಿಯಿಂದ 6 ದಿನಗಳ ಕಾಲ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದರು. ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ 6 ದಿನಗಳ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಚಿದು ಪರ ವಕೀಲ ಕಪಿಲ್ ಸಿಬಲ್ ಮನವಿ ಮಾಡಿದರು. ಆದರೆ ಜಾಮೀನು ಕೊಡೋಕೆ ನಿರಾಕರಿಸಿರುವಂಥ ಕೋರ್ಟ್ November 13ರ ತನಕ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅಷ್ಟೇ ಅಲ್ಲ, 1 ದಿನಗಳ ಕಾಲ ಕಸ್ಟಡಿ ವಿಸ್ತರಿಸುವಂತೆ ED ಮಾಡಿದ್ದ ಮನವಿಯನ್ನು ತಿರಸ್ಕರಿಸಿದೆ. ಚಿದುವಿಗೆ ಜೈಲಿನಲ್ಲಿ ಔಷಧಿ, ವೆಸ್ಟರ್ನ್ ಟಾಯ್ಲೆಟ್, ಪ್ರತ್ಯೇಕ ಸೆಲ್ ಹಾಗೂ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ತಿಹಾರ್ ಜೈಲಾಧಿಕಾರಿಗಳಿಗೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಭಾರತದ ಆರ್ಥಿಕತೆಯ ರಾಜಧಾನಿಯಾಗಿರುವಂಥ ಮುಂಬೈ ಮಹಾನಗರಿ, ಮುಂಬೈ ಮುಂದಿನ 30 ವರ್ಷಗಳ ನಂತರ ಭೂಮಿ ಮೇಲೇನೆ ಇರಲುವಂತೆ, ಹೀಗಂತ ಒಂದು ಆಘಾತಕಾರಿ ಮಾಹಿತಿ ಕೊಟ್ಟಿರೋದು ಅಮೆರಿಕದ ನ್ಯೂಜೆರ್ಸಿ ನಗರದ ಕ್ಲೈಮೇಟ್ ಸೆಂಟ್ರಲ್ ವಿಜ್ಞಾನ ಸಂಸ್ಥೆಯ ಹೊಸ ಸಂಶೋಧನೆ. ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ, ಸಾಗರದ ನೀರಿನ ಮಟ್ಟ ಏರಿಕೆಯಾಗಿ ಮುಂಬೈ ನಗರ ಮಾಯವಾಗಲಿದೆಯಂತೆ. ಮುಂಬೈ ಜೊತೆ ಚೀನಾದ ಶಾಂಘೈ, ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ, ಇರಾಕ್ನ ಬಾಸ್ರಾ, ವಿಯೆಟ್ನಾಂನ ಹೋಚಿಮಿನ್ ನಗರ, ಥೈಲ್ಯಾಂಡ್ನ ಬ್ಯಾಂಕಾಕ್ ನಗರ ಕೂಡ ಮುಳುಗ್ತಾ ಇದೆಯಂತೆ. ಹಿಂದೆ ಅಂದಾಜು ಮಾಡೋದಕ್ಕಿಂತಲೂ ಕೂಡ ವೇಗವಾಗಿ ಸಾಗರದ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ನಿರೀಕ್ಷೆ ಮೀರಿದ ವೇಗದಲ್ಲಿ ಭೂಪ್ರದೇಶಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗ್ತಾ ಇದೆ. ಇನ್ನು 30 ವರ್ಷದಲ್ಲಿ ಅಂದರೆ 2050ರಷ್ಟರಲ್ಲಿ ಮುಂಬೈ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳ ನಗರಗಳು ನೀರಿನಲ್ಲಿ ಮುಳುಗಡೆ ಆಗುತ್ತೆ ಅಂತ, ಭೂಪಟದಿಂದ ಕಣ್ಮರೆ ಆಗುತ್ತೆ ಅಂತ ಒಂದು ಹೊಸ ಸಂಶೋಧನೆ ತಿಳಿಸಿದೆ. ಸಿದ್ದರಾಮಯ್ಯ ವಿರುದ್ಧ ಗುಡುಗು, ಕಮಲಪಾಳ್ಯದ ಮೇಲೆ ಸಾಫ್ಟ್ ಕಾರ್ನರ್. ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಿರುವಂತಹ ಬಿಜೆಪಿ JDS ಮೈತ್ರಿ ಸಾಧ್ಯತೆ, ಇದರ ಹಿಂದಿರುವಂತಹ ಸೂತ್ರ ಸರ್ದಾರ್ ಸೂತ್ರ. ಅಕ್ಟೋಬರ್ ತಿಂಗಳ ಕ್ರಾಂತಿ, ನಿಗೂಢವಾಗಿರುವಂತಹ ಬಿಜೆಪಿ ಹೈಕಮಾಂಡ್ನ ಹೆಜ್ಜೆ, ಸ್ವಲ್ಪ ಆತುರದಲ್ಲೇ ಇರುವಂತಹ ದಳಪತಿ, ರಾಜ್ಯ ರಾಜಕೀಯ ಹೊಸ ದಿಕ್ಕಿನತ್ತ ಚಲಿಸುತ್ತಿರುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಸರ್ಕಾರ ಹೋಗ್ಲಿಕ್ಕೆ ಬಿಡೋದಿಲ್ಲ, ನನ್ನನ್ನ ಇಳಿಸಿದ್ದಾರೆ ಅಧಿಕಾರದಿಂದ ಅಂತ ಹೇಳಿ ನಾನು ಅವ್ರು ಇಳಿಸ್ತೀನಿ ದ್ವೇಷ ಮಾಡ್ಲಿಕ್ಕೆ ಹೋದ್ರೆ ಇವರಷ್ಟು ಕೊಂಬೋದು ಇನ್ನೊಬ್ರು ನೀವು ಹುಡುಕಾಡ್ಲಿಕ್ಕೆ ಸಾಧ್ಯವಾ? ವಾಸ್ತವಾಂಶ ಹೇಳಿದ್ದಾರೆ. ಅದರಲ್ಲಿ ಬಿಜೆಪಿ ಸರ್ಕಾರ ಬೀಳೋಕೆ ಬಿಡಲ್ಲ ಅಂತ HDK ಹೇಳಿದ್ದೆ ತಡ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ. BSYಗೆ ಅಭಯ ಕೊಟ್ಟು ಸಿದ್ದರಾಮಯ್ಯ ಮೇಲೆ ಮುಗಿ ಬೀಳ್ತಾ ಇರೋ HDKಯ ರಿವರ್ಸ್ ಸ್ವಿಂಗ್ಗೆ ಎಲ್ರೂ ಕಕ್ಕಾಬಿಕ್ಕಿ. ಮಾಜಿ ಮುಖ್ಯಮಂತ್ರಿಯ ಈ ಕಮಲ ಮೋಹಕ್ಕೆ ನಾಯಕರೆಲ್ಲರೂ ಶಾಕ್. ಅಂದ ಹಾಗೆ HDK ಈ ರೀತಿ ಏಕಾಏಕಿ ಯೂಟರ್ನ್ ತೆಗೆದುಕೊಂಡಿರೋದು
ದೇವೇಗೌಡರ ರಾಜಕೀಯ ರಣತಂತ್ರದ ಭಾಗ ಎನ್ನಲಾಗ್ತಿದೆ. ಅದು ಸರ್ದಾರ್ ಸೂತ್ರ. ಅಕ್ಟೋಬರ್ ಒಂದೇ ತಿಂಗಳ ಕ್ರಾಂತಿಯಂತೆ ಗೌಡರ ಈ ತಂತ್ರ ಮಂತ್ರ ಸೂತ್ರ ಕ್ರಾಂತಿಯ ಬಗ್ಗೆ ನೋಡೋ ಮುನ್ನ ಹೆಚ್ ಡಿ ಕೆ ಏನೇನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಹೇಳೋದಲ್ಲ, ಸರ್ಕಾರ ಹೋಗ್ಬಿಡುತ್ತೆ, ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾನು ಮೈತ್ರಿ ಸರ್ಕಾರ ನಡೆಸ್ತಾ ಇದ್ದಂತ ಡಿಸ್ಟರ್ಬ್ ಮಾಡಿ ಅವ್ರು ಬಂದಿದ್ದಾರೆ. ನನಗಿಲ್ಲಿ ನನ್ನನ್ನ ಇಳಿಸಿದ್ದಾರೆ ಅಧಿಕಾರದಿಂದ ಅಂತ ಹೇಳಿ ನಾನು ಅವ್ರು ಇಳಿಸ್ತಿದ್ದಂತ ದ್ವೇಷ ಮಾಡ್ಲಿಕ್ಕೆ ಹೋದ್ರೆ ಏನ್ ಕೋಮಾದಿ ಬಿಜೆಪಿ ಇವ್ರು ಯಾರು? ಇವರ ಕೋಮಾದಿ ಇನ್ನೊಬ್ರು ನೀವು ಹುಡುಕಾಡ್ಲಿಕ್ಕೆ ಸಾಧ್ಯವ? ಚುನಾವಣೆ ಮತ್ತೆ ಅವರು ಸರ್ಕಾರ ಹೋದ್ರೆ ಎಲ್ಲಾ ಪಕ್ಷಗಳು ಅವರು ಜನಗಳ ಕಷ್ಟ ನೋಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಹೀಗೆ ಕಾಂಗ್ರೆಸ್ ಮೇಲೆ ಸಿಟ್ಟು ತೋರಿಸಿ ಕಮಲ ಪಾಳೆಯದ ಮೇಲೆ ಸಾಫ್ಟ್ ಆಗಿರೋ ಕುಮಾರಸ್ವಾಮಿ ಮತ್ತೊಮ್ಮೆ ಬಿಜೆಪಿ ಜೊತೆ ಕೈ ಜೋಡಿಸ್ತಾರಾ ಅನ್ನೋದು ಸದ್ಯಕ್ಕೆ ರಾಜ್ಯ ರಾಜಕೀಯದ ಪಡಸಾಲಿಯ ದೊಡ್ಡ ಚರ್ಚಾ ವಿಷಯ. ಹಾಗಿದ್ರೆ ತನ್ನದೇ ಸರ್ಕಾರವನ್ನ ಕೆಡವಿರೋ ಬಿಜೆಪಿ ಮೇಲೆ ಕೇವಲ ಮೂರೇ ಮೂರು ತಿಂಗಳಲ್ಲಿ ಹೆಚ್ ಡಿ ಕೆ ಈ ಪಾರ್ಟಿ ಕರುಣೆ ತೋರಿಸ್ತಿರೋದ್ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸಿಗೋದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರ ಅದೇ ರಾಜಕೀಯ ತಂತ್ರಗಾರಿಕೆ. ಅದು ಆರಂಭವಾಗಿದ್ದು ಇದೇ ಅಕ್ಟೋಬರ್ ತಿಂಗಳ 5ರಂದು. ಇದಕ್ಕೆ ಸರ್ದಾರ್ ದರ್ಶನ ಸೂತ್ರ, ಅಕ್ಟೋಬರ್ ಕ್ರಾಂತಿ ಅಂತ ಕೂಡ ನಾಮಕರಣ ಮಾಡಬಹುದು. ಅಕ್ಟೋಬರ್ 5ರಂದು ಮಾಜಿ ಪ್ರಧಾನಿ ದೇವೇಗೌಡರು ಗುಜರಾತ್ನ ಸರ್ದಾರ್ ಸರೋವರ್ ಬಳಿ ಇರೋ ಸರ್ದಾರ್ ಪಟೇಲರ ಐಕ್ಯತಾ ಪ್ರತಿಮೆಗೆ ಭೇಟಿ ಕೊಟ್ಟಿದ್ರು. ಪಟೇಲ್ ಸ್ಟ್ಯಾಚ್ಯೂ ಮುಂದೆ ಗೌಡರನ್ನ ನೋಡಿ ಖುದ್ದು ಪ್ರಧಾನಿ ಮೋದಿಯೇ ಫುಲ್ ಖುಷಿಯಾಗಿದ್ರು. ಈ ಭೇಟಿ ಟ್ವೀಟ್ಗಳ ಹಿಂದೆ ರಾಜಕೀಯ ಉದ್ದೇಶ ಇರಬಹುದು ಅಂತ ಯಾರೂ ಸಂಶೋಧನೆ ಮಾಡಿರಲಿಲ್ಲ. ಇದಾಗಿ ಒಂದೇ ವಾರಕ್ಕೆ ಪ್ರಧಾನಿ ಮೋದಿ ಅವರಿಗೆ ದೇವೇಗೌಡರು ಮತ್ತೊಮ್ಮೆ ಬಹುಪರಾಗಿ ಹೇಳಿದ್ರು. ಅಕ್ಟೋಬರ್ 12ರಂದು ಮಹಾಬಲಿಪುರಂ ಬೀಚ್ನಲ್ಲಿ ಪ್ಲಾಸ್ಟಿಕ್ ಹಿಕ್ಕಿದ ಪ್ರಧಾನಿ ಮೋದಿಯವರ ವಿಡಿಯೋ ಸಮೇತ ಗೌಡರು ಶಹಬಾಸ್ ಹೇಳಿದ್ರು. ಆಗಲೂ ಕೂಡ ಈ ಟ್ವೀಟ್ನಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ಕಂಡು ಬರಲೇ ಇಲ್ಲ. ಆದರೆ ದೇವೇಗೌಡರ ಅಕ್ಟೋಬರ್ ಕ್ರಾಂತಿಯ ಎಫೆಕ್ಟ್ ಇದೀಗ ಕುಮಾರಸ್ವಾಮಿಯವರ ಸ್ಫೋಟಕ ಹೇಳಿಕೆಗಳಲ್ಲಿ ಪ್ರತಿಫಲಿಸುತ್ತಿದೆ ಅನ್ನೋದು ರಾಜಕೀಯ ವಿಶ್ಲೇಷಣೆ. ಹಾಗಿದ್ರೆ ದಳಪತಿಗಳು ಏಕಾಏಕಿ ಈ ತರ ಯೂಟರ್ನ್ ತಗೊಳ್ತಾ ಇರೋದು ಯಾಕೆ? ಅದಕ್ಕೂ ಒಂದಷ್ಟು ಕಾರಣಗಳಿವೆ ಅಂತ ಚರ್ಚೆಯಾಗ್ತಿದೆ. ಅದೇನು ಅಂತ ನೋಡೋದಾದ್ರೆ, ಫೋನ್ ಟ್ಯಾಪಿಂಗ್ ಐಎಂಎ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ಎದುರಾಗಿರೋ ಸಿಬಿಐ ಭಯ, ಆಪರೇಷನ್ ಕಮಲದ ಸುಳಿಯಲ್ಲಿರೋ ಜೆಡಿಎಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ತಂತ್ರ, ಮತ್ತೊಮ್ಮೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗದಂತೆ ನೋಡಿಕೊಳ್ಳೋದು, ಜೊತೆಗೆ ಬಿಎಸ್ವೈಗೆ ಅಧಿಕಾರ ಬಿಟ್ಟುಕೊಡದ್ದಕ್ಕೆ ಬಂದಿರೋ ವಚನ ಭ್ರಷ್ಟ ಹಣೆಪಟ್ಟಿ ಹಾಗೂ ಲಿಂಗಾಯತ ವಿರೋಧಿ ಹಣೆಪಟ್ಟಿಗಳನ್ನ ಕಳಚಿಕೊಳ್ಳೋದು, ಈ ಕಾರಣಕ್ಕೆ ಬಿಜೆಪಿ ಮೇಲೆ ಜೆಡಿಎಸ್ ಸಾಫ್ಟ್ ಆಗ್ತಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಶ್ಮೀರ ವಿಚಾರದಲ್ಲಿ ಕ್ಷಿಪಣಿ ದಾಳಿ ಮಾಡೋದಾಗಿ ಬೆದರಿಕೆ ಒಡ್ಡಿರುವಂತಹ ಪಾಕ್ನ ಸಚಿವರೊಬ್ಬರು ನೆಟ್ಟಿಗರ ಟ್ರೋಲ್ಗೆ ಈಗ ಒಳಗಾಗಿದ್ದಾರೆ. ಕಾಶ್ಮೀರದ ವಿಚಾರದಲ್ಲಿ ಭಾರತಕ್ಕೆ ಬೆಂಬಲ ನೀಡಿದವರು ಪಾಕ್ನ ವೈರಿಗಳು, ಅವರ ದೇಶಕ್ಕೆ ಪಾಕ್ನ ಕ್ಷಿಪಣಿ ಬಂದಪ್ಪಳಿಸಲಿದೆ ಅಂತ ಪಾಕ್ನ ಕಾಶ್ಮೀರ ವ್ಯವಹಾರಗಳ ಸಚಿವ ಅಲಿ ಅಮೀನ್ ಗಾಂಡಾಪುರ್ ಬೆದರಿಕೆ ಹಾಕಿದ್ದಾರೆ. ಭಾರತದ ಜೊತೆಗೆ ಉದ್ವಿಗ್ನ ವಾತಾವರಣ ಮುಂದುವರಿದರೆ ಪಾಕಿಸ್ತಾನ ಯುದ್ಧ ನಡೆಸುತ್ತೆ, ಭಾರತದ ಪರವಾಗಿ ನಿಲ್ಲುವ ದೇಶಗಳ ಮೇಲೆ ಮಿಸೈಲ್ ಹಾರಲಿದೆ ಎಂದಿದ್ರು. ಪಾಕ್ ಸಚಿವನ ಈ ಬೆದರಿಕೆಯನ್ನು ಟ್ರೋಲ್ ಮಾಡಿರುವಂತಹ ಭಾರತೀಯರು ಮೊದಲು ಒಂದು ರಾಕೆಟ್ ಉಡಾಯಿಸಿ ಅದಾದ್ಮೇಲೆ ಕ್ಷಿಪಣಿ ಉಡಾಯಿಸುವ ಕೆಲಸಕ್ಕೆ ಮುಂದಾಗಿವಿರಂತೆ ಅಂತ ವ್ಯಂಗ್ಯವಾಡಿದ್ದಾರೆ. ಇವತ್ತು ದಾದಾ ಬೆಂಗಳೂರಿನಲ್ಲಿದ್ದರು, ಅಂದರೆ ಸೌರವ್ ಗಂಗೂಲಿ. ಸೌರವ್ ಗಂಗೂಲಿ ಹಾಗೂ ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದಲ್ಲಿ ಜೊತೆಯಾಗಿ ಆಡಿದವರು. ಮೈದಾನದಲ್ಲಿ ಗಂಗೂಲಿ ದ್ರಾವಿಡ್ ಜೋಡಿಯ ಕೆಮಿಸ್ಟ್ರಿ ತುಂಬಾ ದಾಖಲೆಗಳನ್ನು ಕೂಡ ಬರೆದಿದ್ದು ನೆನಪಿಸ್ಕೋಬೇಕು. ಕ್ರಿಕೆಟ್ ಮೈದಾನದಲ್ಲೂ ಕೂಡ ದ್ರಾವಿಡ್ಗೆ ನಾಯಕನಾಗಿ ಗಂಗೂಲಿ ಬಾಸ್ ಆಗಿದ್ರು. ಇದೀಗ ಮೈದಾನದ ಹೊರಗೂ ಕೂಡ ದ್ರಾವಿಡ್ಗೆ ಗಂಗೂಲಿ ಬಾಸ್ ಆಗಿದ್ದಾರೆ. ಗಂಗೂಲಿ ಬಿಸಿಸಿಐನ ಅಧ್ಯಕ್ಷ, ದ್ರಾವಿಡ್ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷ, ಬಿಸಿಸಿಐ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಸೌರವ್ ಗಂಗೂಲಿ. ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು, ಅಲ್ಲಿ ಭೇಟಿ ಕೊಟ್ಟರು. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷರಾದ ರಾಹುಲ್ ದ್ರಾವಿಡ್ ಅವರನ್ನು ಕೂಡ ಭೇಟಿ ಮಾಡಿದ್ರು, ಕ್ರಿಕೆಟ್ ಅಭಿವೃದ್ಧಿಯ ಕುರಿತು ಮಾತುಕತೆ ನಡೆಸಿದ್ರು. ಹೀಗೆ ಮಾಜಿ ಕ್ರಿಕೆಟ್ ಕಲಿಗಳ ಅಪೂರ್ವ ಸಂಗಮ ಕೂಡ ನಡೆಯಿತು. ಅವರು ಕೂಡ ಮೊದಲು ಆಟ ಆಡ್ತಿರ್ಬೇಕಾದ್ರೆ ಈ ಥರ ಮತ್ತೆ ಭೇಟಿ ಆಗ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರಲ್ಲ ಅನ್ಸುತ್ತೆ.
ನಿನ್ನೆ ಸೌದಿ ಅರೇಬಿಯಾದಲ್ಲಿ ಪ್ರಧಾನಿ ಮೋದಿ ತಮ್ಮ ಬಡತನದ ಹಿನ್ನೆಲೆಯನ್ನ ಜಾಗತಿಕ ಉದ್ಯಮಿಗಳ ಮುಂದೆ ಮತ್ತೊಮ್ಮೆ ಬಿಚ್ಚಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಬಡವರ ಪರವಾದ ಯೋಜನೆಗಳ ಬಗ್ಗೆ ಉತ್ತರಿಸಿದ ಮೋದಿ, ನಾನು ಬಡತನವನ್ನ ಪುಸ್ತಕದಿಂದ ಕಲ್ತಿಲ್ಲ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಬಡತನದಲ್ಲೇ ಜೀವನ ಮಾಡಿದ್ದೇನೆ, ಹೀಗಾಗಿ ಬಡವರ ಪರವಾಗಿದ್ದೇನೆ ಅಂತ ಹೇಳಿಕೆ ಕೊಟ್ಟರು. ರಾಜನೀತಿಕ ಪರಿವಾರ ಕಾ ಭಿ ನಹಿ ರಹಾ ಹೈ, ಮೈ ಏಕ್ ಬಹುತ್ ಹಿ ಸಾಮಾನ್ಯ ಪರಿವಾರ ಸೆ ಆಯಾ ಹೂಂ. ಮುಜೆ ಕಿತಾಬೋ ಸೆ ಮೈನೆ ಗರೀಬಿ ನಹಿ ಪಡಿ ಹೈ, ಮೈ ಗರೀಬಿ ಮೇ ಜೀ ಕರ್ಕೆ ಆಯಾ ಹೂಂ. ಮೇನೆ ಜಿಂದಗಿ ಗರೀಬಿ ಮೇ ಬಿತಾಯಿ ಹೈ, ರೇಲ್ ಪ್ಲೇಟ್ಫಾರ್ಮ್ ಪರ್ ಚಾಯ್ ಬೇಚತೆ ಬೇಚತೆ ಮೈ ಆಜ್ ಯಹಾಂ ಪಹುಂಚಾ ಹೂಂ. ಔರ್ ಇಸ್ಲಿಯೇ ಮೇರೆ ದಿಲ್ ಮೇ ವೋ ದರ್ದ್ ಹೋನಾ ಬಹುತ್ ಸ್ವಾಭಾವಿಕ ಹೈ ಕಿ ಮೈ ಮೇರಾ ಮೇರಾ ಶಕ್ತಿ ಮೇರಾ ಸಮಯ ಮೇರಿ ಸ್ಥಿತಿ ಇನ್ ಲೋಕೋ ಕೆ ಲಿಯೆ ಕಾಮ ಹೈ. ಎರಡು ದಿನಗಳ ಸೌದಿ ಅರೇಬಿಯಾ ಪ್ರವಾಸ ಮುಗಿಸಿರುವಂತಹ ಪ್ರಧಾನಿ ಮೋದಿ ಇವತ್ತು ಬೆಳಗ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. 6:30ಕ್ಕೆ ದೆಹಲಿ ತಲುಪಿದ್ರು. ನಾಳೆ ಸರ್ದಾರ್ ಪಟೇಲ್ ಹುಟ್ಟುಹಬ್ಬ ಇರೋದ್ರಿಂದ ಗುಜರಾತ್ನ ಐಕ್ಯತಾ ಪ್ರತಿಮೆಗೆ ಮೋದಿ ಕೂಡ ಭೇಟಿ ಕೊಟ್ಟು ನಮನವನ್ನು ಸಲ್ಲಿಸ್ತಾರೆ. ಏಕತಾ ರ್ಯಾಲಿಯಲ್ಲಿ ಕೂಡ ಭಾಗವಹಿಸ್ತಾರೆ, ಇದು ನಿಮ್ಮ ಗಮನಕ್ಕೆ. ಇನ್ನು ದೆಹಲಿಯ ಮಹಿಳೆಯರಿಗೆ ಉಚಿತ ಸರ್ಕಾರಿ ಬಸ್ ಪ್ರಯಾಣ ಕಲ್ಪಿಸಿರುವಂತಹ ಮುಖ್ಯಮಂತ್ರಿ ಕೇಜ್ರಿವಾಲ್ ಇವತ್ತು ಖುದ್ದಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು. ದೆಹಲಿ ಸಾರಿಗೆ ನಿಗಮದ ಬಸ್ನಲ್ಲಿ ಪ್ರಯಾಣ ಮಾಡಿ ಮಹಿಳೆಯರಿಂದ ಫೀಡ್ಬ್ಯಾಕ್ ಕೂಡ ಪಡ್ಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕೇಜ್ರಿವಾಲ್, ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂದರು. ವಿಪಕ್ಷಗಳು ಈ ಯೋಜನೆಯನ್ನ ವಿರೋಧ ಮಾಡ್ತಿರೋದು ಬೇಸರದ ವಿಷಯ ಅಂತ ಕೂಡ ಹೇಳಿಕೆ ಕೊಟ್ಟರು. ವೆಲ್ಕಮ್ ಬ್ಯಾಕ್, ಮತ್ತೆ ಇಂಡಿಯಾ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಜನಮೆಚ್ಚೋ ಸಿನಿಮಾ ಮಾಡೋದಕ್ಕಿಂತ ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ಅದು ವಿವಾದಕ್ಕೆ ಕಾರಣವಾಗುತ್ತೆ ಅನ್ನೋ ಮಾತೇ ಹೆಚ್ಚು. ಅದಕ್ಕೊಂದು ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ರೀತಿ ಕಡಪಾರ್ ರೆಡ್ ಲೂ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ತೆಲುಗು ರಾಜ್ಯಗಳಲ್ಲಿ ಸಂಚಲನ ಹುಟ್ಟಿಸ್ತಾ ಇದೆ. ಅದರ ನಡುವೆ ಮತ್ತೊಂದು ವಿವಾದಾತ್ಮಕ ಸಿನಿಮಾ ಕೂಡ ಅನೌನ್ಸ್ ಮಾಡಿ ಈಗ ಒಂದು ರೀತಿ ಎಲ್ಲರಿಗೂ ಕೂಡ ಎಲ್ಲರ ಕಿವಿಯನ್ನು ಮತ್ತು ಕಣ್ಣನ್ನು ಕೆಂಪಾಕ್ಸಿದ್ದಾರೆ. ಹಾಗಾದರೆ ಏನಾಯಿತು, ಇಲ್ಲಿದೆ ನೋಡಿ ಸ್ಟೋರಿ. ಸತ್ಯ ಕಂಪನಿಯಂತಹ ಸಿನಿಮಾಗಳನ್ನು ಕೊಟ್ಟ ಆರ್ ಜಿವಿ ಕಾಣಿಯಾಗಿ ವರ್ಷಗಳೇ ಆಯಿತು. ಈಗೇನಿದ್ರು ಆರ್ ಜಿವಿ ಅನ್ನೋ ಬ್ರ್ಯಾಂಡ್ ಇಟ್ಕೊಂಡೇ ಒಂದಷ್ಟು ಸದ್ದು ಸುದ್ದಿ ಮಾಡೋ ಚಿತ್ರಗಳಿಗೆ ರಾಮ್ ಗೋಪಾಲ್ ವರ್ಮಾ ಸೀಮಿತವಾಗಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಕಮ್ಮ ರಾಜ್ಯಂಲೋ ಕಡಪಾರಿಡ್ಲು ಅನ್ನುವ ಸಿನಿಮಾ ಮಾಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ. ಕಮ್ಮ ರಾಜ್ಯಂಲೋ ಕಡಪಾರೆಡ್ಲು ಸಿನಿಮಾ ಮೂಲಕ ಆಂಧ್ರದಲ್ಲಿನ ಕಮ್ಮ ಮಘು ರೆಡ್ಡಿ ಜನಾಂಗದ ನಡುವೆ ನಡೀತಾ ಇರುವ ಜಾತಿ ರಾಜಕೀಯವನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ. ಸದ್ಯ ಕಮ್ಮ ರಾಜ್ಯಂಲೋ ಕಡಪಾರೆಡ್ಲು ಟ್ರೇಲರ್ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗಿದೆ. ತನ್ನ ಕಾಂಟ್ರೋವರ್ಸಿ ಕಂಟೆಂಟ್ ನಿಂದನೇ ತೆಲುಗು ರಾಜ್ಯಗಳಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಈಗಿರುವಾಗಲೇ ತಮ್ಮ ಟ್ವಿಟರ್ ಅಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡಿದ್ದು ಆರ್ ಜಿವಿ. ಕಮ್ಮ ರಾಜ್ಯಂಲೋ ಕಡಪಾರೆಡ್ಲು ನಂತರ ತನ್ನ ಮುಂದಿನ ಸಿನಿಮಾ ಟೈಟಲ್ ಮೆಗಾ ಫ್ಯಾಮಿಲಿ ಅಂತ ಹೊಸ ಚಿತ್ರವನ್ನ ಪ್ರಕಟಿಸಿದ್ರು. ಆದ್ರೆ ಟ್ವೀಟ್ ಮಾಡಿ ಮೆಗಾ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ವರ್ಮಾಗೆ ಅದೇನಾಯ್ತು ಗೊತ್ತಿಲ್ಲ, ಕೆಲವೇ ಗಂಟೆಗಳಲ್ಲಿ ಮೆಗಾ ಫ್ಯಾಮಿಲಿ ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿ ರಿವರ್ಸ್ ಗೇರ್ ಹಾಕಿದ್ದಾರೆ. ಮೆಗಾ ಕುಟುಂಬದಲ್ಲಿ 39 ಮಕ್ಕಳಿದ್ದಾರೆ, ನನಗೆ ಮಕ್ಕಳ ಚಿತ್ರ ತೆಗೋದಿಕ್ಕೆ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿ ಕಹಾನಿ ಮೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಮನೆಗೆ ಹೊಸ ಸದಸ್ಯನ ಆಗಮನ ಆಗಿದೆ. ರಾಧಿಕಾ ಪಂಡಿತ್ ಎರಡನೇ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಗಂಡು ಮಗುವಿಗೆ ರಾಧಿಕಾ ಪಂಡಿತ್ ಜನ್ಮ ಕೊಟ್ಟಿದ್ದಾರೆ. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಆಯಿತು. ಸಾಮಾಜಿಕ ಜಾಲತಾಣದಲ್ಲಿ ಯಶ್ ರಾಧಿಕಾ ದಂಪತಿಗಳಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಈ ಮಧ್ಯೆ ಮಗು ಹೇಗಿದೆ ಅನ್ನೋ ಕುತೂಹಲ ಎಲ್ಲರೂ ಕೂಡ ಕಾಡ್ತಾ ಇದೆ. ಅದಕ್ಕೆ ಯಶ್ ತಾಯಿ ಪುಷ್ಪ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಮೊಮ್ಮಗನನ್ನು ನೋಡಿದ್ದೇನೆ, ಆತ ಯಶ್ ಇದ್ದ ಹಾಗೆ ಇದ್ದಾನೆ ಅಂತ ಅವರು ಕೂಡ ಹೇಳಿಕೆ ಕೊಟ್ಟರು. ಇಬ್ಬರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದರು. ಮತ್ತಷ್ಟು ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳನ್ನು ಬೇಗ ಬೇಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಕ್ಸ್ಪ್ರೆಸ್ 18ನಲ್ಲಿ. ನಂಬರ್ 1, ರಾಮ ಜನ್ಮಭೂಮಿಯ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲರೂ ಕೂಡ ಒಪ್ಪಲೇಬೇಕು. ದೇಶದ ಜನರಿಗೆ ಮನವಿ ಮಾಡಿದ
ಆರ್ಎಸ್ಎಸ್ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಆರ್ಎಸ್ಎಸ್ನ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದು. ಬಿಟ್ಟು ದಾವೂದ್ ಇಬ್ರಾಹಿಂ ಬಂಟ, ಇಬ್ರಾಹಿಂ ಮಿರ್ಚಿಯೊಂದಿಗೆ ವ್ಯವಹಾರ ಆರೋಪ. ಮುಂಬೈನಲ್ಲಿ ಇಡಿ ವಿಚಾರಣೆಗೆ ಹಾಜರಾದ ರಾಜ್ ಕುಂದ್ರಾ, ಶಿಲ್ಪಾ ಶೆಟ್ಟಿ ಪತಿಗೆ ಜಾರಿ ನಿರ್ದೇಶನದಿಂದ ಡ್ರಿಲ್. ನಂಬರ್ ತ್ರೀ, ಕೇರಳದ ಪಾಲಕ್ಕಾಡ್ ಕಾಡ್ನಲ್ಲಿ ನಾಲ್ವರು ನಕ್ಸಲರ ಎನ್ಕೌಂಟರ್, ನಕಲಿ ಎನ್ಕೌಂಟರ್ ಅಂತ ಕೇರಳ ವಿಧಾನಸಭೆಯಲ್ಲಿ ವಿಪಕ್ಷಗಳ ಆರೋಪ. ಸ್ವರಕ್ಷಣೆಗೆ ಪೊಲೀಸರಿಂದ ದಾಳಿ ಅಂತ ಸಿಎಂ ಪಿಣರಾಯಿ ಸಮರ್ಥನೆ. ಮುಂಬೈನ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಚೇತರಿಕೆ ಕಂಡ ಸೆನ್ಸೆಕ್ಸ್. ಜುಲೈ ತಿಂಗಳ ನಂತರ 40,000 ಗಡಿ ದಾಟಿದ ಷೇರು ಮಾರ್ಕೆಟ್ ಸೂಚ್ಯಾಂಕ. ಇವತ್ತು ಭರ್ಜರಿ ಓಪನಿಂಗ್, ಗೂಳಿ ಜಿಗಿತಕ್ಕೆ ಹೂಡಿಕೆದಾರರು ಫುಲ್ ಖುಷ್. ಪಂಜಾಬ್ ಮಹಾರಾಷ್ಟ್ರ ಬ್ಯಾಂಕ್ ಹಗರಣ. ಮುಂಬೈನ ಆಜಾದ್ ಮೈದಾನದಲ್ಲಿ ಬ್ಯಾಂಕ್ ಖಾತೆದಾರರಿಂದ ಪ್ರತಿಭಟನೆ. ಆರ್ಬಿಐ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ.